ಈಗ ನಾವು ಒಂದು ಅಂದಚಂದದ ಪೆಟ್ಟಿಗೆಯನ್ನು ಮಾಡುವ. ಇದಕ್ಕಾಗಿ 15 ಸೆಂಟಿಮೀಟರ್ ಚದರಾಕಾರದ ಬಣ್ಣದ ಕಾಗದ ಹಾಗೂ ಗ್ಲೂ ಬೇಕಾಗುವುದು. ಮೊದಲಿಗೆ ಕಾಗದವನ್ನು ಅರ್ಧದಲ್ಲಿ ಮಡಿಚಿ ಹಾಗೂ ಬಿಚ್ಚಿ, ಅದನ್ನು 90 ಅಂಶ ತಿರುಗಿಸಿ ಇನ್ನೊಮ್ಮೆ ಅರ್ಧದಲ್ಲಿ ಮಡಿಚಿ. ಈಗ ಕರ್ಣ ರೇಷೆಗುಂಟ ಅದನ್ನು ಮಡಿಚಿ, ಮತ್ತೊಮ್ಮೆ ಅರ್ಧವನ್ನು ಇನ್ನರ್ಧದಲ್ಲಿ ಮಡಿಚಿ. ಇದೇ ರೀತಿಯಾಗಿ ಇನ್ನೊಂದು ಬದಿಯಲ್ಲೂ ಕೂಡ ಮಡಿಕೆ ಹಾಕಿ. 1/8 ಮಡಿಕೆಗಾಗಿ ಕೆಳಗಿನ ಬದಿಯನ್ನು ಮೇಲಿನ ಭಾಗದ 1/4 ರೇಷೆಯವರೆಗೆ ತಂದು ಮಡಿಕೆ ಹಾಕಿ. ಇದೇ ರೀತಿ ಬದಿಗಳನ್ನು ಬದಲಿಸಿ ಎರಡನೇ ಬದಿಯಲ್ಲಿ ಕೂಡ 1/8 ರೇಷೆಗಳನ್ನು ಪಡೆದುಕೊಳ್ಳಿ. ಇದೇ ರೀತಿ ಕಾಗದವನ್ನು 90 ಅಂಶ ತಿರುಗಿಸಿ ಮತ್ತೆ ಮಡಿಕೆಗಳನ್ನು ಹಾಕಿ. ಬಾಗಿರುಗಳಂತೆ ಮಡಿಕೆ ಹಾಕಿ, ಅರ್ಧದಲ್ಲಿ ಮಡಿಕೆ ಹಾಕಿ ಹಾಗೂ 1/8 ಮಡಿಕೆಯನ್ನು ಪಡೆದುಕೊಳ್ಳಿ. ಇದಕ್ಕೆ ಮಾಡ್ಯುಲರ್ ಫೋಲ್ಡಿಂಗ್ ಎಂದು ಹೆಸರು. ಈಗ ಕಾಗದದ ಮೂಲೆಗಳಲ್ಲಿ ತ್ರಿಕೋಣಾಕಾರದಲ್ಲಿ ಮಡಿಚಿ, ಅವುಗಳನ್ನು ಬಿಚ್ಚಿಡಿ. ಕಾಗದವನ್ನು ತಿರುವಿಡಿ. ಬಾಗಿಲುಗಳ ಮಡಿಕೆ ಹಾಕಿದ ಮಧ್ಯಬಿಂದುವಿನವರೆಗೆ ಮೂಲೆಗಳನ್ನು ತಂದು ಮಡಿಕೆ ಹಾಕಿ. ಈ ಎಲ್ಲ ಮಡಿಕೆಗಳನ್ನು ತಿದ್ದಿಕೊಳ್ಳಿ. ಇನ್ನೊಮ್ಮೆ ಕಬ್ಬರ್ಡ್ ಫೋಲ್ಡ್ ಮಾಡಿ ಮೂಲೆಗಳನ್ನು ಎತ್ತಿ ಹಿಡಿದು ಕೆಳಗೆ ದಬ್ಬಿಡಿ. ಎಲ್ಲ ಮೂಲೆಗಳು ಮೇಲೆ ಬರಲಿ. ಇದು ಜೋಡು ಹಡಗಿನಂತೆ ಕಾಣಿಸುವುದು. ಇದು ಒಂದು ಹಡಗು ಹಾಗೂ ಇದು ಮತ್ತೊಂದು ಹಡಗು. ಇದು ಜೋಡು ಹಡಗಿನಂತೆ ಕಾಣಿಸುವುದು. ಈ ತ್ರಿಕೋನವನ್ನು ಎತ್ತಿ ಕುಪ್ಪಳಿಸಿ, ಅಲ್ಲಿ ಚದರಾಕಾರ ದೊರೆಯುವುದು. ಎಲ್ಲ ಮೂಲೆಗಳು ಚದರಾಕಾರವಾಗಿರಲಿ. ಈಗ ಮೇಲಿನ ಪದರಿನ ತ್ರಿಕೋನಾಕಾರವನ್ನು ಒಳಗೆ ಸಿಕ್ಕಿಸಿ, ಮಧ್ಯದಲ್ಲಿ ತ್ರಿಕೋನವನ್ನು ಮೇಲೆ ತಂದು ಮಡಿಚಿ ಹಾಗೂ ಅದನ್ನು ಒಳಗಿನ ಜೇಬಿನಲ್ಲಿ ಸಿಕ್ಕಿಸಿ. ಈ ತ್ರಿಕೋನಗಳನ್ನು ಕೂಡ ಈ ರೀತಿಯಾಗಿ ಅರ್ಧದಲ್ಲಿ ಮಡಿಚಿ ಒಳಗೆ ಜೇಬಿನಲ್ಲಿ ಸಿಕ್ಕಿಸಿ. ಈ ರೀತಿಯಾಗಿ 4 ತ್ರಿಕೋನಗಳನ್ನು ಒಳಗೆ ಸೇರಿಸಿ. ಸ್ವಲ್ಪ ಗ್ಲೂವನ್ನು ಹಚ್ಚಿ ಎಲ್ಲ ಭಾಗಗಳಿಗೆ ಹಚ್ಚಿ ಮುಚ್ಚಿಡಿ. ಇದರಿಂದ ಈ ಪೊಟ್ಟಣ ಗಟ್ಟಿಯಾಗುವುದು. ಇದು ಹಿಂದಿನ ಭಾಗ. ಸ್ವಲ್ಪ ಗ್ಲೂ ಹಚ್ಚಿ ಅದನ್ನು ಭದ್ರಗೊಳಿಸಿ. ಈಗ ಡಬ್ಬಿಯು ತಯಾರಾದಂತೆಯೇ. ಇದನ್ನು ನೀವು ಸ್ವಲ್ಪ ಒತ್ತಿದಾಗ ಡಬ್ಬಿಯು ತಯಾರಾಗುವುದು. ಇದರ ತಳವು ಚದರಾಕಾರವಾಗಿರುವುದು ಹಾಗೂ ಮೇಲೆ ಪಂಚಕೋನದ ಆಕಾರ ನಿಮಗೆ ಕಾಣಿಸುವುದು. ಈ ರೀತಿಯಾಗಿ ನೀವು ಡಬ್ಬಿಗೆ ಆಕಾರವನ್ನು ಕೊಡಬಹುದು. ಈ ಪೊಟ್ಟಣ ನೋಡಲು ಬಹು ಚಂದ ಹಾಗೂ ಇದರಲ್ಲಿ ನೀವು ಸ್ವಲ್ಪ ಸಾಮಾನುಗಳನ್ನು ಕೂಡ ಇಡಬಹುದು. ಹೇಗಿದೆ ನಮ್ಮ ಈ ಪೊಟ್ಟಣ?